फ्रेंड्स एल्लरिगू नमस्कार माँ चंद्र यूट्यूब चानल तमेलू आत्मीय स्वागत स्नेहितरे इवत्तिन वीडियो नानु लेबर डिपार्टमेंट सहायधन बगे माहिती तिळिसिकोडता इद्दीनि अंद्रे लेबर डिपार्टमेंटली तुम्बा सहायधनगळिवे तुम्बा अनुकूलगळिवे सो अदरल्ली ओंदादंतह मदुवे सहायधन इदर बगे नानु माहिती तिळिसिकोडता इद्दीनि मद्वे सहायधनदल्लि एष्टु अमौंटन्न कोड्तारे मत्ते एनेन दाखलेगळु सल्लिसबेकु यावाग सल्लिसबेकु मत्ते एल्लि सल्लिसबेकु ಈ ತರ ಹೆಚ್ಚಿನ ಮಾಹಿತಿನ ಇದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋನಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ ಮತ್ತೆ ಇನ್ನು ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ಲೇಬರ್ ಕಾರ್ಡ್ ಮಾಡ್ತಿರ್ತಕ್ಕಂತ ಕಾರ್ಮಿಕ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹಲವಾರು ಸಹಾಯಧನಗಳು ಅಥವಾ ಹಲವಾರು ಸೇವೆಗಳನ್ನು ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡಿದ್ದಾರೆ ಅದರಲ್ಲಿ ಒಂದಾದಂತ ಮದುವೆ ಸಹಾಯಧನ ಅದಕ್ಕೆ ಗೃಹಲಕ್ಷ್ಮಿ ಬಾಂಡ್ ಅಂತಾನೂ ಕರೀತಾರೆ ಈ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಮದುವೆ ಸಹಾಯಧನ ಇದರಲ್ಲಿ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಮೊದಲ ಮದುವೆ ಅಥವಾ ಅವನ ಅವಳ ಅವಲಂಬಿತರ ಮದುವೆಗೆ ನೀಡುವ ಸಹಾಯಧನ ಅಂದ್ರೆ ಇದು ಲೇಬರ್ ಕಾರ್ಡ್ ಮಾಡಿಸಿರ್ತಕ್ಕಂತವರಿಗೆ ಅಲ್ಲದೇನೆ ಅವರ ಮನೆಯಲ್ಲಿ ಅವರ ಮಕ್ಕಳಿಗೂ ಸಹ ಈ ಸಹಾಯಧನವನ್ನು ಪಡ್ಕೋಬಹುದು ನೋಡಿ ಮುಂದೆ ನೋಡ್ತಾ ಹೋಗೋಣ ಹೇಗೆ ಅಂತ ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿ ನೋಂದಾಯಿತ ಕಾರ್ಮಿಕರಿಂದ ಅರ್ಜಿ ಸ್ವೀಕರಿಸಿ ಫಲಾನುಭವಿಯ ಮೊದಲನೇ ಮದುವೆಗೆ ಅಥವಾ ಅವನ ಅವಳ ಎರಡು ಅವಲಂಬಿತ ಮಕ್ಕಳ ಮದುವೆ ವೆಚ್ಚವನ್ನು ಭರಿಸಲು ಸಹಾಯಧನವಾಗಿ 60,000 ನೋಡಿ ಸ್ನೇಹಿತರೆ 60,000 ಮಂಜೂರು ಮಾಡಬೇಕು ಅಂದ್ರೆ ಮದುವೆ ಸಹಾಯಧನಕ್ಕೆ 60,000 ಗಳಷ್ಟು ಸಹಾಯಧನವನ್ನು ಕೊಡ್ತಾರೆ ಅವರಿಗೆ ಅಲ್ಲದೇನೆ ನೋಡಿ ಅವರ ಅವಲಂಬಿತ ಇಬ್ಬರು ಮಕ್ಕಳಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ಅವರು ಈ ಸಹಾಯಧನವನ್ನು ಪಡೆಯಬಹುದು ಸ್ನೇಹಿತರೆ ಮತ್ತೆ ಈ ಕೆಳಕಂಡ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಸಹಾಯಧನವನ್ನು ಮಂಜೂರು ಮಾಡಬೇಕಾಗುತ್ತದೆ ಅಂದ್ರೆ ಷರತ್ತುಗಳು ಕೊಟ್ಟಿದ್ದಾರೆ ನೋಡಿ ನೋಂದಾಯಿತ ನಿರ್ಮಾಣ ಕಾರ್ಮಿಕನು ಮದುವೆ ಸಹಾಯಧನ ಪಡೆಯಲು ಮದುವೆಯಾದ ದಿನಾಂಕದಿಂದ ನೋಂದಣಿಯಾದ ದಿನಾಂಕದವರೆಗೆ 1 ವರ್ಷ ಸದಸ್ಯತ್ವವನ್ನು ಪೂರೈಸಿರಬೇಕು ಅಂದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅವರು ಲೇಬರ್ ಕಾರ್ಡ್ ಅನ್ನು ಮಾಡಿಸಿ ಅಂದ್ರೆ ಅದು ಸದಸ್ಯತ್ವವನ್ನು ಮಾಡಿಸಿ 1 ವರ್ಷ ಪೂರೈಸಿರಬೇಕು 1 ವರ್ಷ ಆದ ನಂತರ ಮದುವೆ ಆದಂತವರಿಗೆ ಈ ಸಹಾಯಧನವನ್ನು ಕೊಡಕಾಗುತ್ತೆ ಸ್ನೇಹಿತರೆ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಕುಟುಂಬವು 2 ಬಾರಿ ಮಾತ್ರ ಸಹಾಯಧನ ಪಡೆಯಲು ಸಾಧ್ಯವಾಗಿರುತ್ತದೆ ಅಂದ್ರೆ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಕುಟುಂಬದಲ್ಲಿ ಇರುವ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಸದಸ್ಯರನ್ನು ನೋಂದಾಯಿತ ಲೆಕ್ಕಿಸದೆ ಒಂದು ನಿರ್ದಿಷ್ಟವಾದ ಮದುವೆಗೆ ಒಂದೇ ಧನ ಸಹಾಯ ಹಕ್ಕು ಸಾಧಿಸಬೇಕಾಗಿರುತ್ತದೆ ಅಂದ್ರೆ ಈ ಕಾರ್ಮಿಕನ ಮಕ್ಕಳಲ್ಲಿ ಒಬ್ಬರಿಗೆ ಮತ್ತೆ ಈ ಲೇಬರ್ ಕಾರ್ಡ್ ಮಾಡಿಸಿರೋರಂತ ಇವರಿಗೆ ಸೊ ಈ ತರ ಅಂದ್ರೆ 2 ಬಾರಿ ಮಾತ್ರ ಸಹಾಯಧನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಅಂದ್ರೆ ತನ್ನ ಮದುವೆಗೆ ತಾನು ಸಹಾಯಧನವನ್ನು 1 ಬಾರಿ ಪಡ್ಕೊಂಡಿತ್ತು ಅಂದ್ರೆ ಅವರು ತನ್ನ ಮಕ್ಕಳಲ್ಲಿ ಒಬ್ಬರಿಗೆ ಮಾತ್ರ ಸಹಾಯಧನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆರತಿ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ನೋಂದಾಯಿತ ಕಾರ್ಮಿಕ ಯಾವುದೇ ಬಾಕಿ ಇಲ್ಲದಂತೆ ಪೂರ್ಣವಾಗಿ ವಂತಿಗೆಯನ್ನು ಮಂಡಳಿಗೆ ಪಾವತಿಸಿರಬೇಕು ಅಂದ್ರೆ ಕಾರ್ಮಿಕನು ಪ್ರತಿ ವರ್ಷ ಅಂದ್ರೆ ವರ್ಷಕ್ಕೆ 1 ಬಾರಿ ಇಲಾಖೆಗೆ ವಂತಿಗೆಯನ್ನು ಪಾವತಿಸ್ತಾ ಬಂದಿರಬೇಕು ಅದು 1 ವರ್ಷನೂ ಕೂಡ ತಪ್ಪಿಸಿರಬಾರದು ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಮಗ ಅಥವಾ ಮಗಳು ಮದುವೆ ಸಹಾಯಧನವನ್ನು ಪಡೆಯಲು ವಿವಾಹ ನಿಯಮದಡಿ ಸೂಚಿಸಿರುವ ವಯಸ್ಸನ್ನು ತಲುಪಿರಬೇಕು ಅಂದ್ರೆ ವಿವಾಹ ಆಗಬೇಕಾದ್ರೆ ಎಷ್ಟು ವಯಸ್ಸಿರಬೇಕು ಈಗ ಗಂಡು ಮಕ್ಕಳಿಗೆ 21 ವರ್ಷ ತುಂಬಿರಬೇಕು ಅಲ್ಲ 18 ವರ್ಷ ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ 18 ವರ್ಷ ತುಂಬಿರಬೇಕು ಅದಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ರೆ ಅದಕ್ಕೆ ಈ ಪ್ರೋತ್ಸಾಹಧನವನ್ನು ಕೊಡೋದಕ್ಕೆ ಬರೋದಿಲ್ಲ ಅದು ಅಪರಾಧ ಕೂಡ ಆಗುತ್ತೆ ವಿವಾಹ ನೋಂದಣಾಧಿಕಾರಿಯಿಂದ ಪಡೆದ ವಿವಾಹ ನೋಂದಣಾ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು ಅಂದರೆ ಮ್ಯಾರೇಜ್ ರಿಜಿಸ್ಟರ್ ಸರ್ಟಿಫಿಕೇಟ್ನ ಇಲ್ಲಿ ಜೊತೆಗೆ ನೀವು ಸಲ್ಲಿಸಬೇಕಾಗುತ್ತೆ ಪೂರಕ ದಾಖಲೆಗಳು ಇನ್ನೇನೇನು ಬೇಕಾಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಫಲಾನುಭವಿಯಿಂದ ನೋಂದಣಿಯಾಗಿ 1 ವರ್ಷದ ನಂತರ ಅರ್ಜಿಯನ್ನು ಸಲ್ಲಿಸುವುದು ಅಂದರೆ 1 ವರ್ಷ ಫಲಾನುಭವಿಯಾಗಿದೆ 1 ವರ್ಷ ಆದಮೇಲೆ ಇವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ವಂತಿಗೆ ಪ್ರಮಾಣ ಪತ್ರವನ್ನು ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಸಲ್ಲಿಸುವುದು ವಂತಿಗೆ ಪ್ರಮಾಣ ಪತ್ರ ಅದು ಇಲಾಖೆಯಿಂದ ಕೊಡ್ತಾರೆ ಸೊ ಅದನ್ನು ನೀವು ಪಡೆದು ಸಲ್ಲಿಸಬೇಕಾಗುತ್ತೆ ಉದ್ಯೋಗ ದೃಢೀಕರಣ ಪತ್ರ ಅಂದರೆ ಲೇಬರ್ ಕಾರ್ಡ್ ಸರ್ಟಿಫಿಕೇಟು ಬ್ಯಾಂಕ್ ಪಾಸ್ಬುಕ್ನ ವಿವರಗಳು ಮತ್ತು ವಿವಾಹ ನೋಂದಣಿಕಾರಿಯಿಂದ ಮ್ಯಾರೇಜ್ ಸರ್ಟಿಫಿಕೇಟು ಮದುವೆ ಆಮಂತ್ರಣ ಪತ್ರ ಅಂದರೆ ಇನ್ವಿಟೇಷನ್ ಕಾರ್ಡ್ ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ ಮದುವೆ ಕರ್ನಾಟಕ ರಾಜ್ಯದ ಹೊರಗೆ ಜರುಗಿದಲ್ಲಿ ಅಫಿಡೆವಿಟನ್ನು ಸಲ್ಲಿಸಬೇಕಾಗುತ್ತೆ ನೀವು ರೇಷನ್ ಕಾರ್ಡು ಮತ್ತು ಮದುವೆಯಾಗಿ 6 ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸುವುದು ನೀವು ಮದುವೆಯಾಗಿ ಯಾವಾಗ ಬೇಕೋ ಅವಾಗ ಸಲ್ಲಿಸೋದಕ್ಕಾಗಲ್ಲ 6 ತಿಂಗಳೊಳಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿದಂತ ದಿನದಿಂದ 60 ದಿನಗಳ ಒಳಗೆ ನಿಮಗೆ ಅಮೌಂಟ್ ಅಂದರೆ ಸಹಾಯಧನ ವಿತರಣೆಯಾಗುತ್ತೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ವಿತರಣಾ ಸಮಯ 60 ದಿನಗಳು ಸೊ ಇಲ್ಲಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ನೋಡೋಣ
ನೀವು ಸೇವಾ ಸಿಂಧು ಪೋರ್ಟಲ್ಗೆ ಇಲ್ಲಿ ಹೋಗಿ ಲಾಗಿನ್ ಆಗಬೇಕು ಸ್ನೇಹಿತರೆ. ನಿಮ್ಮದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಅಥವಾ ಯಾವುದಾದ್ರು ಕೊಟ್ಟು ನೀವು ರಿಜಿಸ್ಟರ್ ಆಗಿತ್ತು ಅಂತಂದಿದ್ರೆ ನೀವು ಮೊಬೈಲ್ ಕೊಟ್ಟು ಅಲ್ಲಿಗೆ ಓ ಟಿ ಪಿ ಬರುತ್ತೆ, ಲಾಗಿನ್ ಆಗಿ ನೀವು ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಅಕಸ್ಮಾತ್ ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಕೆಳಗಡೆ ನ್ಯೂ ಯೂಸರ್ ಅಂತಿದೆ ನೋಡಿ, ಇಲ್ಲಿ ನೀವು ಕೊಟ್ಟರೆ ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಅದಕ್ಕೆ ಓ ಟಿ ಪಿ ಬರುತ್ತೆ. ಓ ಟಿ ಪಿ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ನ ನಂಬರ್ ಅಥವಾ ಇಮೇಲ್ ಐ ಡಿ ಎರಡು ರಿಜಿಸ್ಟರ್ ಆಗುತ್ತೆ, ಅದನ್ನು ನೀವು ಇಲ್ಲಿ ಕೊಟ್ಟು ಓ ಟಿ ಪಿ ಪಡ್ಕೊಂಡು ಲಾಗಿನ್ ಆಗಬೇಕು. ಇದು ಲಾಗಿನ್ ಆದಮೇಲೆ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಪ್ಲೈ ಫಾರ್ ಆಲ್ ಸರ್ವಿಸ್ ಅಂತ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ. ಈ ರೀತಿ ಎಲ್ಲ ಸರ್ವಿಸಸ್ಗಳು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ರೈಟ್ ಸೈಡಲ್ಲಿ ಸರ್ಚ್ ಬಾಕ್ಸ್ ಅಂತ ಇದೆ ನೋಡಿ, ಇಲ್ಲಿ ಹೋಗಿ ನೀವು ಲೇಬರ್ ಅಂತ ಟೈಪ್ ಮಾಡಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಎಲ್ಲ ಸರ್ವಿಸಸ್ಗಳು ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಹತ್ತಾಯಿತು, ಟೋಟಲ್ಲು ಎಲ್ಲ ಸರ್ವಿಸಸ್ಗಳು ಬರುತ್ತೆ ನೋಡಿ, ಎಜುಕೇಷನ್ ಅಸಿಸ್ಟೆಂಟು, ಪೆನ್ಷನ್ನು, ಎಲ್ಲ ಲೇಬರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸರ್ವಿಸಸ್ಗಳು ಇಲ್ಲಿ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಮೊದಲನೇದೇ ಇದೆ, ಅಪ್ಲಿಕೇಶನ್ ಫಾರ್ ಮ್ಯಾರೇಜ್ ಅಸಿಸ್ಟೆಂಟ್ ಅಂತ, ನೀವು ಇದನ್ನು ಕ್ಲಿಕ್ ಮಾಡಬೇಕು. ಇದು ಮದುವೆ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಓಪನ್ ಮಾಡಬೇಕಾಗಿರ್ತಕ್ಕಂಥ ಅರ್ಜಿ. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮದುವೆ ಸಹಾಯಧನಕ್ಕಾಗಿ ಅರ್ಜಿ ಅಂತ ಇಲ್ಲಿ ಬಂದಿದೆ. ಸೊ ಇದರಲ್ಲಿ ನೀವು ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಂಡಿರ್ಬೇಕು. ಏನೇನಪ್ಪ ಅಂದರೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಮತ್ತು ಇದರಲ್ಲಿ ಕೇಳಿರುವಂಥ ಡೀಟೇಲ್ಸ್ನ ನೀವು ಫಿಲ್ ಮಾಡ್ತಾ ಹೋಗಬೇಕು. ಅರ್ಜಿದಾರರ ಹೆಸರು, ಮತ್ತು ಅರ್ಜಿದಾರರ ಹೆಸರು ಕನ್ನಡದಲ್ಲಿ, ಮತ್ತು ಜನ್ಮ ದಿನಾಂಕ, ಅರ್ಜಿದಾರರ ವಯಸ್ಸು, ವಿಳಾಸ, ದೂರವಾಣಿ ಸಂಖ್ಯೆ. ಸೊ ಇದನ್ನೆಲ್ಲ ನೀವು ಫಿಲಪ್ ಮಾಡ್ತಾ ಹೋಗಿ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ಮತ್ತು ಇದು ಲೇಬರ್ ಕಾರ್ಡ್ದು ಡೀಟೇಲ್ಸ್ ನೀವು ಎಂಟ್ರಿ ಮಾಡಬೇಕಾಗತ್ತೆ, ರಿಜಿಸ್ಟ್ರೇಷನ್ ನಂಬರು, ಮತ್ತು ಅದು ಸ್ಟಾರ್ಟಿಂಗ್ ಡೇಟು, ಎಂಡಿಂಗ್ ಡೇಟ್ ಎಲ್ಲ ಇಲ್ಲಿ ನೀವು ಕೊಡಬೇಕಾಗತ್ತೆ. ಮತ್ತು ಮದುವೆ ಆದಂಥ ಡೀಟೇಲ್ಸ್ಗಳು, ಮದುವೆ ನೀವು ಮದುವೆ ಆಗಿತ್ತು ಅಂದರೆ ಇಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಮದುವೆ ಮಾಡಿತ್ತು ಅಂದರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ. ಮತ್ತು ಕುಟುಂಬದಲ್ಲಿ ಬೇರೊಬ್ಬರು ಇದೇ ರೀತಿ ಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಆಪ್ಷನ್ ಇದೆ, ಸಲ್ಲಿಸಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಅಗ್ರಿ ಅನ್ನೋದನ್ನು ಕ್ಲಿಕ್ ಮಾಡಿ ನೀವು ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ಗಳನ್ನ ಕೇಳುತ್ತೆ. ಡಾಕ್ಯುಮೆಂಟ್ಗಳು ಏನು ರೆಡಿ ಮಾಡ್ಕೊಂಡಿದ್ದೀರಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮ್ಯಾರೇಜ್ ಸರ್ಟಿಫಿಕೇಟ್ ಮತ್ತು ಲೇಬರ್ ಕಾರ್ಡು, ಇಷ್ಟನ್ನು ಕೇಳುತ್ತೆ. ನೀವು ಇಷ್ಟು ದಾಖಲೆಗಳನ್ನು ಅಪ್ಲೋಡ್ ಮಾಡಿ, ಮತ್ತು ಅಕ್ಲಾಜ್ಮೆಂಟ್ ಜನರೇಟ್ ಆಗುತ್ತೆ ಸ್ನೇಹಿತರೆ. ಅಕ್ಲಾಜ್ಮೆಂಟ್ನ ತೊಗೊಂಡು ಒಂದು ಸೆಟ್ಟು ಫುಲ್ಲು ನೀವು ಲೇಬರ್ ಡಿಪಾರ್ಟ್ಮೆಂಟ್ಗೆ ತಲುಪಿಸ್ಬೇಕಾಗತ್ತೆ. ಇದು ಅಪ್ಲಿಕೇಶನ್ ನಿಮಗೆ ಫಿಲಪ್ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ಮುಂದಿನ ವೀಡಿಯೋನಲ್ಲಿ ನಾನು ಇದನ್ನು ಫಿಲಪ್ ಮಾಡಿ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ತೋರಿಸ್ಕೊಡ್ತೀನಿ, ಅದನ್ನು ನೋಡ್ಕೊಂಡು ನೀವು ಬೇಕಿದ್ರೆ ಫಿಲಪ್ ಮಾಡ್ಬೋದು. ಇದಿಷ್ಟು ಮದುವೆ ಸಹಾಯಧನಕ್ಕಾಗಿ ಅರ್ಜಿನ ಸಲ್ಲಿಸುವಂಥ ಬಗ್ಗೆ ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವೀಡಿಯೋನಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.